ಸರ್ ನಿಮ್ಮ ಸರ್ಕಾರದಲ್ಲಿ ಯಾವುದಾದ್ರೂ ಈ ತರ ಭ್ರಷ್ಟಾಚಾರದ ಒಂದು ಆರೋಪ ಬಂದಿದ್ರೆ ಅವ್ರನ್ನ ಏನು ಮಾಡ್ತೀರಿ? ಖಂಡಿತ ಅಕಸ್ಮಾತ್ ಏನಾದರೂ ಭ್ರಷ್ಟಾಚಾರದ ಆರೋಪ ಬಂದಿದ್ದರೆ ತಕ್ಷಣ ಅವ್ರು ರಾಜೀನಾಮೆ ತಗೊಳ್ತಿದ್ವಿ, ಅದು ಶಾಸಕ ಸ್ಥಾನಕ ರಾಜೀನಾಮೆ ತಗೊಳ್ತಿದ್ವಿ. ಅದಕ್ಕೆ ತನಿಖೆ ನಡೆಸಿ ಕಾನೂನು ಏನು ತನ್ನ ಕೋರ್ಸ್ನ ಮಾಡಬೇಕು, ಅದಕ್ಕೆ ಕಾನೂನು ಕ್ರಮ ಏನು ತಗೊಳ್ಬೇಕು ಅದನ್ನು ಕ್ರಮ ಜರುಗಿಸೋಕ್ಕೆ ಬಿಡ್ತಾ ಇದ್ವಿ. ಆದರೆ ಇವತ್ತು ಬಿ ಜೆ ಪಿ ಸರ್ಕಾರ ಮಾಡಾಳು ವಿರೂಪಾಕ್ಷಪ್ಪ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ತೆಗೆದುಕೊಂಡಿಲ್ಲ. ಮುಖ್ಯಮಂತ್ರಿಗಳು ಕೂಡ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಟಿಲ್ಲ, ಬದಲಾಗಿ ನಾಚಿಕೆ ಬಿಟ್ಟು ಅವ್ರು ಹೇಳ್ತಿದ್ದಾರೆ ಲೋಕಾಯುಕ್ತನ ಇವರೇ ತಂದಿದ್ದು ಅಂತೇಳಿ. ಆದರೆ ನಿಜವಾಗಲೂ ಲೋಕಾಯುಕ್ತ ಸಂಸ್ಥೆಯನ್ನು ಮತ್ತೆ ತಂದಿದ್ದು ಕೋರ್ಟ್ಗಳು, ಇವರೇನು ತಂದಿರಲಿಲ್ಲ. ಸೊ ಹಾಗಾಗಿ ಇದ್ರೊಳಗೂ ಕೂಡ ಕ್ರೆಡಿಟ್ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಿರೋದು ಇವರಿಷ್ಟು ಬಂಡರು ಅಂತ ಗೊತ್ತಾಗ್ತದೆ. ನಾವು ಇದು ಚುನಾವಣೆ ವಿಷಯ ಅಂತ ನೋಡ್ತಾ ಇಲ್ಲ, ಬದಲಾಗಿ ಇದು ನಮ್ಮ ರಾಜ್ಯದ ಒಂದು ಹಿತದೃಷ್ಟಿಯಿಂದ ಜನರಿಗೆ ಗೊತ್ತಾಗಬೇಕಾದಂಥ ವಿಷಯ, ರಾಜ್ಯದ ಭವಿಷ್ಯದ ವಿಷಯ ಅಂತ ಹೇಳಿ ನೋಡ್ತಾ ಇದ್ದೀವಿ ಇದನ್ನು. ನಾವು ಇದನ್ನು ಚುನಾವಣೆ ವಿಷಯ ಅಂತ ನೋಡ್ತಿಲ್ಲ, ಇಟ್ ಈಸ್ ಇಶ್ಯೂ ಅಬೌಟ್ ಅವರ್ ಸ್ಟೇಟ್, ಅವರ್ ಫ್ಯೂಚರ್ ಆಫ್ ಅವರ್ ಸ್ಟೇಟ್. ಇವತ್ತು ನಮ್ಮ ರಾಜ್ಯನ ಈ ರೀತಿ ಭ್ರಷ್ಟಾಚಾರಗಳಿಂದ ನಾವು ರಕ್ಷಿಸಬೇಕಾಗಿದೆ. ಇವರು ಬರೀ 40% ಸರ್ಕಾರ ಅಲ್ಲ, ಈ ಒಂದು ವ್ಯವಹಾರದಲ್ಲಿ ನೀವೇ ನೋಡಿದ ಹಾಗೆ ಎಲ್ಲ ಟೆಂಡರ್ ಕರೆಯಬೇಕಾದ್ರೆ ಆ ಕಚ್ಚಾ ವಸ್ತುಗಳ ಬೆಲೆ, ಸೋಪಿನ ನಿರ್ಮಾಣ ಸೋಪನ್ನು ತಯಾರಿಸುವಂತಹ ಒಂದು ಕಚ್ಚಾ ವಸ್ತುಗಳ ಬೆಲೆನ ಒಂದಕ್ಕೆ ಎರಡಷ್ಟು ರೇಟ್ನ ಹೆಚ್ಚು ಮಾಡಿ ಅವರು ಟೆಂಡರ್ ಕರೆದು ಆಮೇಲೆ ಕಮಿಷನ್ ತಗೊಳ್ತಾರೆ ಅಂದರೆ ಅದು ಬರೀ 40% ಕಮಿಷನ್ ಅಲ್ಲ, ಹತ್ರ 100% ಕಮಿಷನ್ ಆಗ್ತದೆ. ಸೊ ಹಾಗಾಗಿ ಅಷ್ಟೊಂದು ಭ್ರಷ್ಟಾಚಾರ ಮಾಡ್ತಾರೆ ಇವರಿಂದ ನಮ್ಮ ರಾಜ್ಯನ ಮೊದಲು ನಾವು ರಕ್ಷಿಸಬೇಕಾಗಿದೆ. ಭ್ರಷ್ಟಾಚಾರ ಕಮ್ಮಿ ಮಾಡಿದ್ರೆ ಅದೇ ಹಣದಿಂದ ಸರ್ಕಾರದ ಬೊಕ್ಕಸನ ತುಂಬಿಸಿ ಜನರಿಗೆ ಎಷ್ಟೊಂದು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ಬೋದು, ರಾಜ್ಯನ ಅಭಿವೃದ್ಧಿ ಪಥದರ ತೆಗೆದುಕೊಂಡು ಹೋಗ್ಬೋದು, ಆ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ನಾವು ಇದನ್ನು ರಾಜ್ಯದ ಭವಿಷ್ಯದ ಒಂದು ಪ್ರಶ್ನೆ ಅಂತ ಹೇಳಿ ಅದನ್ನು ಜನರ ಹತ್ರ ತೆಗೆದುಕೊಂಡು ಹೋಗ್ಬೋದು.